ಕ್ಯಾಂಪೇನ್ ಕ್ಯಾಂಡಿಡೇಟ್ ಆಯಿತು ಈಗ ಕ್ರೋಡು ಕಾಂಚಾಣ ಕುಣಿಯಲಿದೆ ಮತದಾರರನ್ನ ಕೊಳ್ಳಲು ಮಾರಿಕೊಳ್ಳುವವರ ನಡುವೆ ಬಿಗ್ ಸೇಲ್ ಎಷ್ಟು ಕ್ಷೇತ್ರದಲ್ಲಿ ಫಲಿತಾಂಶ ನಿರ್ಧರಿಸುತ್ತೆ ಹಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮುಗೀತು ಸಂಜೆ ಗಂಟೆಗೆ ಬಹಿರಂಗ ಪ್ರಚಾರ ಬರೀ ಅಭ್ಯರ್ಥಿಗಳು ಮಾತ್ರ ಕಾನ್ಸ್ಟೆನ್ಸಿ ಉಳ್ಕೊಳ್ತಾರೆ ಅಷ್ಟೇ ಸೊ ಮನೆ ಎಲ್ಲ ಆಯ್ತು ಈಗ ಹಣ ಎಷ್ಟು ಕೊಡ್ತೀರಿ ಮನೆ ಮನೆಗಿಂತೂ ಮನೆ ಮನೆಗೆ ಹಣ ಎಷ್ಟು ಕೊಡ್ತೀರಿ ಅಂತ ಕರಾವಳಿ ಭಾಗ ಬರಲ್ಲ ಅದನ್ನ ಹೊರತೋರಿಸಿ ಬೆಂಗಳೂರು ಏರಿಯಾ ಏರಿಯಾಗಳು ಬರಲ್ಲ ಒಂದೊಂದಷ್ಟು ಏರಿಯಾದಲ್ಲಿ ಒಂದಷ್ಟು ವಾರ್ಡ್ ಗಳಲ್ಲಿ ಫಿನಾನ್ಸ್ ಆಗತ್ತೆ ಒಂದಷ್ಟು ವಾರ್ಡ್ ಗೆ ಫಿನಾನ್ಸ್ ಅವಶ್ಯಕತೆ ಇಲ್ಲ ಓಟ್ ಏನು ಅಂತ ಕೇಳಬೇಕಷ್ಟೇ ಇನ್ನು ಕೆಲವು ಕಡೆ ಅನುಕಂಪ ದುಡ್ಡು ಇನ್ನೂರ ಕ್ಷೇತ್ರದಲ್ಲಿ ಒಂದು ನಲವತ್ತೈವತ್ತು ಬಿಟ್ರೆ ಏನ ಮೋರ್ ದೆನ್ ಒನ್ ಫಿಫ್ಟಿ ಕಾನ್ಸ್ಟಿಟ್ಯೂನ್ಸಿ ಇದು ಒಂದ್ ಐವತ್ತು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಗಳ ಐವತ್ತೈವತ್ತು ಕೋಟಿ ಖರ್ಚು ಮಾಡ್ತಾರೆ ಐವತ್ತು ಕ್ಷೇತ್ರದಲ್ಲಿ ಐವತ್ತು ಕೋಟಿ ಇನ್ನು ಐವತ್ತರಿಂದ ನೂರಕ್ಕೆ ಹೋಗೋ ಹಂತಕ್ಕೆ ಬರುವ ಅಲ್ಲೊಂದು ಇಪ್ಪತ್ತ್ ಮೂವತ್ತು ಕೋಟಿ ಏರಿಯಾ ಆ ನೂರಿಂದ ಅಲ್ಲಿ ಬಂದಾಗ ಒಂದ್ ಹತ್ತು ಕೋಟಿ ಹದಿನೈದು ಕೋಟಿ ಇಟ್ಕೊಂಡು ಚುನಾವಣೆ ಮಾಡೋರು ಅಂದ್ರೆ ಹಣದ ಮೇಲೆ ಅದೇ ಹೇಳಿದ ಇದು ಕತೆ ಅಂತ ನಲವತ್ತು ಲಕ್ಷ ಕೊಟ್ಟಿರೋದಲ್ಲ ಚುನಾವಣಾ ಆಯೋಗ ಲಿಮಿಟ್ ಆಯೋಗ ಕೊಟ್ಟಿದೆ ಇವ್ರು ಮಾಡ್ಬೇಕಲ್ಲ ಒಂದ್ ಬಿಡುಡೋಕ ಎಷ್ಟ ಮಾಡ್ಕೊಂಡ್ರಪ್ಪ ನೀವು ಅಂತ ಮತ್ತೆ ಲಿಮಿಟೇಷನ್ ಯಾಕೆ ಆಗ್ಬೇಕು ಇವರು ಚುನಾವಣೆ ಯಾಕೆ ಮಾಡಬೇಕು ದುಡ್ಡಿದವ್ರು ಮಾತ್ರ ಗೆಲ್ಬೇಕ ಹಂಗಾರೆ ಮತ್ತೆ ಲಿಮಿಟೇಷನ್ ದುಡ್ಡಿದವ್ರು ಮಾತ್ರ ಇಡೀ ಜಗತ್ ಗೊತ್ತು ಅಭ್ಯರ್ಥಿಗಳು ಗೊತ್ತು ಚುನಾವಣಾ ಆಯೋಗ ಗೊತ್ತು ಈಗ ಖರ್ಚು ಮಾಡ್ತಾರೆ ಇವರು ಒಬ್ಬ ಈ ಸಾವಿರ ಒಬ್ಬ ಪೊಲೀಸ್ ಅಂತಿರ್ತಾರೆ ತಡಿಬೇಕಾಗಿರೋ ಜನ ತಾನೆ ಏ ಅಕ್ರಮ ಆಗ್ತಾ ಇತೆ ಪೊಲೀಸ್ ಅವ್ರು ಏನ್ ಮಾಡ್ತಿದ್ರಿ ಗೆಣ್ಸ್ ಕೆತ್ತೀರಾ ಅಂತಾರೆ ಅಕ್ರಮ ಹಣ ಏ ಇಲ್ಲಿ ಅನ್ಯಾಯ ಆಯ್ತು ಸರ್ಕಾರ ಏನ್ ಮಾಡ್ತಿದೆ ಪೊಲೀಸ್ ಹೌದು ಈಗ ಅನ್ಯಾಯ ದುಡ್ಡು ಬತ್ತಾಯ್ತೆ ಯಾಕೆ ಈಗ ಬಿಡ್ಕೊತಾ ಇಲ್ಲ ಅಂತ ಸಹಜವಾಗಿ ಪ್ರಶ್ನೆಗಳು ಬರ್ತವೆ ಸೊ ಜನ ಅವಾಗ ಏನಾಗುತ್ತೆ ನಾಳೆ ಇವರು ಇವಾಗೋಡ್ಸ್ ಕೊಟ್ಟಲ್ವಾ ಬೂತ್ಗೆ ಹತ್ತು ಲಕ್ಷ ಖರ್ಚು ಬಂದವ್ನಿಲ್ಲಿ ಬಂದವನ ಇಲ್ಲಿ ಕಳಪೆ ಕಾಮಗಾರಿ ಈಸ್ಕಂಡ್ರಿ ಅವತ್ ಬಂದ್ಬಿಟ್ಟು ಎರಡ್ ಸಾವಿರ ಮೂರ್ ಸಾವಿರ ಸಾವಿರ ಈಸ್ ಕಣ್ರಿ ಅವ್ನ ಯಾರೋ ಒಂದ್ ನೂರ್ ಜನ ಮನೆಯವರು ಕಾಸ ಕೊಡೋರ್ಗಿಷ್ಟ ಬರೋದಿಲ್ಲ ಅಂತ ಹೋಗ್ಬಿಟ್ರು ಹ್ಮ್ ಈಗ ಅಂದ್ರೆ ನಾಳೆ ಕೆಲಸ ಕೆಳ್ಕೊಂಡು ಹೋದಾಗ ನಿಮ್ಮನ್ನ ಕಾಲ್ ಕಸತ್ ಕಾಣ್ತಾರೆ ಹ್ಮ್ ಅಭ್ಯರ್ಥಿಗಳು ಸಾಕಾಗ್ಬಿಟ್ಟೈತೆ ಚುನಾವಣೆ ಮುಗ್ರೆ ಸಾಕಪ್ಪ ಅಂತ ಸಾಕಪ್ಪ ಸಾಕು ಸಾಕು ಸಾಲ ಮಾಡಿ ಕೆಲವರು ಮನೆ ಮಠ ಮಾರಿ ಸಾಕಷ್ಟು ಮುಗಿದ ಅಂದ್ರೆ ಜನಗಳು ಅಷ್ಟೇ ಏ ಸರ್ಕಾರ ಎಲ್ಲಾ ಪೊಲೀಸ್ ಈಗ ಅಕ್ರಮ ಹಣ ಬಂದಾಗ ಹಿಡಿದು ಹಿಡಿದು ಒಂದು ಅಂಗಾರೆ ಹೇಳಿದ್ರೆ ಆಯೋಗ ಏನ್ ಮಾಡ್ತಿದೆ ಆಯೋಗ ನಲ್ವತ್ತು ಲಕ್ಷ ಹೇಳಿದೆ ಅಂದ್ರೆ ಆಯೋಗ ಒಂದು ಭಾಗ ಜನ ದೊಡ್ಡ ಭಾಗ ಅದನ್ನ ನಿರ್ವಹ ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅದನ್ನ ತಿರಸ್ಕಾರ ಮಾಡೋ ಕೆಪಾಸಿಟಿ ಅದನ್ನ ಅವಾಯ್ಡ್ ಮಾಡೋ ಕೆಪಾಸಿಟಿ ಜನಗಳ ಮೇಲೆ ಇರುತ್ತೆ ಬಟ್ ನಾ ಹಾಗೆ ಒಂದು ಐವತ್ತು ಕ್ಷೇತ್ರಗಳು ಐವತ್ತು ಕೋಟಿವರೆಗೂ ಒಬ್ಬ ಕ್ಯಾಂಡಿಡೆಟ್ ಖರ್ಚು ಮಾಡ್ತಾನೆ ಇನ್ನು ಇನ್ನೊಂದು ಐವತ್ತು ಕ್ಷೇತ್ರದಲ್ಲಿ ಒಂದು ಇಪ್ಪತ್ತ್ ಕೋಟಿ ಖರ್ಚು ಮಾಡ್ತಾರೆ ಇನ್ನು ಇನ್ನೂ ನೂರು ಕ್ಷೇತ್ರದಲ್ಲಿ ಎಪ್ಪತ್ತೆಂಬತ್ತು ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಕೋಟಿ ಖರ್ಚು ಮಾಡೇ ಮಾಡ್ತಾರೆ ಚುನಾವಣೆಗೆ ಈ ತರ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ ಭಾರತ ಮತ್ತೆ ಕರ್ನಾಟಕದಂತ ರಾಜ್ಯ ಅಥವಾ ದೇಶದಲ್ಲಿ ನಮ್ಮ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಸೊ ನಮ್ಮ ಎಜುಕೇಷನ್ ಸಿಸ್ಟಮ್ ಜೊತೆಗೆ ನಮ್ಮ ಶೋಷ ಎಕಾನಮಿಕ್ ಸಿಸ್ಟಮ್ ಇದೆಯಲ್ಲ ಇನ್ನೂ ಆ ಮಟ್ಟಕ್ಕಾಗಿಲ್ಲ ಈಗ ಒಬ್ಬ ನಮಗ ಕ್ರಿಮಿನಲ್ ಹತ್ ಕೋಟಿ ಲೂ ಒಂದ್ ಐವತ್ ಕೋಟಿ ಲೂಟಿ ಮಾಡ್ಕೊ ಬರ್ತಾನೆ ಸಿಗಾಕಂಡಿಲ್ಲ ಅವನು ಇಲ್ಲ ಒಂದ್ ಎರಡ್ ಸರ್ ಜೈಲ್ಗೆ ಹೋಗ್ ಬಂದ ಅದು ವೈಟ್ ಆಯ್ತು ಒಂದು ಏನೋ ಬೇರೆ ಕತೆ ಏನೋ ಮಾಡ್ಕೊಂಡ ಲಾಯರ್ ಗಿಯರ್ ಇಟ್ಕೊಂಡು ಎಲ್ಲ ಸ್ವಾಮಿನ ತಗೊಂಡಿದೆ ಒಂದ್ ಕೋಟಿ ಒಂಬತ್ತು ಕೋಟಿ ವೈಟ್ ಆಯ್ತು ಅದಲ್ ತಂದ್ಬಿಟ್ಟು ಟಂಚದ ಓಟ್ಗೆ ಇನ್ನೊಬ್ಬ ಆಲೇ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರ್ತಾನೆ ಅವ್ನ್ ಮನೆ ಕೆಲಸ ಎಲ್ಲ ಬಿಟ್ಟು ತಾಲೂಕು ತಹಸೀಲ್ದಾರ್ ಆಫೀಸ್ ಡಿ ಸಿ ಆಫೀಸ್ ತಗೋ ಗ್ರಾಮ ಪಂಚಾಯತಿ ಓಡಾಡ್ಕೊಂಡು ಅವನಿಲ್ಲ ಕಂಟಪ ಓಟ ಹಾಕಿ ಏ ಕಾಸಾಯ್ತ ಅಂದ್ರೆ ಅವ್ನು ಮಾಡಿದ ಸೇವೆಗೆ ಏನ್ ಮರ್ಯಾದಿ ಬಂತು ಹಂಗಾರೆ ಅದೇ ಹೇಳ್ತಿರೋದು ಇನ್ನು ನಮ್ಮ ಅಂತ ಹೋಗಬೇಕು ಅದಾಗಬೇಕು ಈಗ ಇಲ್ಲಿ ಕೊಟ್ಟ ಏನೋ ತಾಶ್ ಅವನು ಇನ್ನೊಬ್ಬ ಏನು ಮಾಡ್ತಾರೆ ರೆವಿನ್ಯೂ ಆಫೀಸರ ಇಷ್ಟ ಕೊಡುಗುರು ಅಪಾಯಿಂಟ್ ಮಾಡ್ತೀನಿ ಅಂತ ಅವ್ನು ಜನ ಬರ್ತಾರೆ ಐದು ರೂಪಾಯಿ ಐವತ್ತು ರೂಪಾಯಿ ತಗತ ಅದಿ ಅಯೋಗ್ಯ ಹ್ಮ್ ಕೊಡ್ತೀಯಾ ಕೊಡಲ್ವಾ ಇವನು ಮತ್ತೆ ಹಿಂಗ್ ತಗೋದ್ ರೆವಿನ್ಯೂ ಆಫೀಸರ್ ಏ ಅದೇನೋ ಕೊಟ್ಬಿಟ್ಟು ಮಾಡ್ಸ್ಕೊಬಿಡಪ್ಪ ಅಂತ ಎಲ್ಲ ಹೇಳ್ತಾನೆ ಯಾವಾಗ ನೀವ್ ಇಲ್ಲಿ ಕಾಸಿಸ್ಕತ್ತಿರ ಇವತ್ತು ನೀವ್ ಇಲ್ಲಿ ಇಸ್ಕೊಂಡಂತ ಕಾಸು ಬರೀ ಸಾವಿರ ಇನ್ ಐದು ವರ್ಷಕ್ಕೆ ನೀವ್ ಐವತ್ ಸಾವಿರ ಲಂಚ ಕೊಡ್ಬೇಕಾಯ್ತದೆ ಒಂದ್ ಓಟ್ ಒಂದ್ ಸಾವಿರ ಎರಡ್ ಸಾವಿರ ಯಾರ್ಯಾರು ಈಸ್ಕೊಂಡಿರ್ತೀರಿ ಎಲ್ರು ಕೊಡ್ಬೇಕಪ್ಪ ಅನಿವಾರ್ಯ ಅನಿವಾರ್ಯಾವೆ ನೀವ್ ಒಂದ್ ಸಾವಿರ ಎರಡ್ ಸಾವಿರ ಲಂಚ ಈಸ್ಕೊಂಡ್ರೆ ಇನ್ ಐದು ವರ್ಷದ ಅವಧಿಯಲ್ಲಿ ಕನಿಷ್ಠ ನೀವು ನಲವತ್ತೈವತ್ ಸಾವಿರ ಲಂಚ ಕೊಡ್ಬೇಕಾಗತ್ತೆ ಜನ ಅದ್ನ ಡೆತ್ ಸರ್ಟಿಫಿಕೇಟ್ ಮತ್ತೊಂದೋ ಮಗದೊಂದು ಆದಂತ ಸಂದರ್ಭದಲ್ಲೂ ಕೂಡ ಒಂದ್ ಸಾವಿರ ಎರಡು ಸಾವಿರ ಐದು ಸಾವಿರ ಕೊಡಬೇಕಲ್ಲ ಹೆಂಗಾಗಿದೆ ಅಂದ್ರೆ ವೋ ವೋಟಿಂಗ್ ಟೈಮ್ ಅಲ್ಲಿ ದುಡ್ಡು ಕೊಡ್ತಾರೆ ಈಗ ಬೇಡ ನಾವು ಏ ದುಡ್ಡು ಬೇಡಪ್ಪ ನಾವು ಹಂಗೆ ಓಟ್ ಹಾಕ್ತೀವಿ ಅಂದ್ರು ನಾಳೆ ನಾವು ಏನಾದ್ರೂ ಕೆಲಸಕ್ಕೆ ಹೋದಾಗ ನಮ್ಮನ್ನು ಅದೇ ಬೇರೆ ಟ್ರೀಟ್ ಮಾಡ್ತಾರೆ ಇವರು ಹಾಗಾಗಿ ಇಷ್ಟೇ ನಾವು ನಿಮ್ಗೆ ಎಷ್ಟು ಹಣ ಹರಿತಾ ಇದೆ ಅಂತ ಹೇಳ್ತಾ ಇದೀವಿ ತಗೋಬೇಡಿ ತಗೊಂಡ್ರೆ ನೀವು ಒಂದ್ ಸಾವಿರ ಎರಡು ಸಾವಿರ ಐಸ್ಕೊಂಡ್ರೆ ನಿಮ್ಮ ಐದು ವರ್ಷದ ಆ ಶಾಸಕರ ಅವಧಿಯಲ್ಲಿ ನೀವು ಲಕ್ಷಾಂತರ ರೂಪಾಯಿ ಮೌಲ್ಯವನ್ನ ಕಳ್ಕೋಬೇಕಾಗತ್ತೆ ಒಬ್ಬೊಬ್ಬ ವ್ಯಕ್ತಿಗತವಾಗಿ ದಯವಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯ ಅವನ ಅವನು ತಳಪ್ಪ ಒಂದು ಸಾವಿರ ಕೊಟ್ಟ ಐನೂರು ಯೋಗ್ಯರ್ನ ಆಯ್ಕೆ ಮಾಡಿ ಎಲ್ಲ ಲೋಫರ್ಗಳೇ ಅನ್ಸ್ಬಿಡ್ತಾ ನಿಮ್ಗೆ ಏನ್ ಮಾಡ್ತೀರಿ ಹಾಕಾಕಿ ದಯವಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡಿ ಸಿಕ್ಕಿರೋ ಒಂದು ಅವಕಾಶ ಐದು ವರ್ಷಕ್ಕೊಂದ್ಸರಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯನಿಗೆ ಗೊತ್ತಿದ್ದು ಕೂಡ ಓಟ್ ಹಾಕಿದ್ರೆ ಅವನಿಂದ ಏನು ನಿರೀಕ್ಷೆ ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ನಾವೇ ಯೋಗ್ಯತೇರನ್ನ ಎಮ್ ಎಲ್ ಎ ಆಗೋ ಯೋಗ್ಯತೇರನ್ನ ಆಯ್ಕೆ ಮಾಡಿ ದಯವಿಟ್ಟು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ